ಸ್ವಾಗತ ನಾನು ಸುಪ್ರಿಯಾ ಸರ್ ನಮಸ್ಕಾರ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿಬಿಡ್ತೈತ್ರಿ. ಅದಕ್ಕೆ ಇದು ಬಹಳಷ್ಟು ಜನರಿಗೆ ನಮ್ಗೆ ಅವೇರ್ನೆಸ್ ಮಾಡಬೇಕಾಗಿದೆ. ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ, ಡೊನೇಷನ್ ಬಗ್ಗೆ. ಎರಡನೇದೇನಪ್ಪ ಅಂದ್ರೆ ಇದು ಯಾಕಂದ್ರೆ ಲೈಫ್ ರಿಲೇಟೆಡ್ ಎಲ್ಲರೂ ಜೀವ ಸಂಬಂಧಿಕರಲ್ಲೇ ಕಿಡ್ನಿ ಮ್ಯಾಚ್ ಕೆಲವು ಆಗಂಗಿಲ್ಲ. ಅದಕ್ಕೆ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿರುವಂಗೆ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗಿ ಡೆತ್ ಆಗ್ತಾ ಇರ್ತಾವ. ಇದು ಒಂದೇ ಸೊಲ್ಯೂಷನ್ ಅಲ್ಲ, ಬೇರೆ ದೇಶಗಳಲ್ಲೆಲ್ಲ ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ಇಂದ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್ ಮ್ಯಾಕ್ಸಿಮಮ್ ಟ್ರಾನ್ಸ್ಪ್ಲಾಂಟ್ ಆಗೋದು ಕೆಡವರಿಂದ. ಅಂದ್ರೆ ಆಕ್ಸಿಡೆಂಟ್ ಆಗಿ ಸ್ಟ್ರೋಕ್ ಆಗಿ ಅವರೆಲ್ಲ ವೆಂಟಿಲೇಟರ್ ಮಾಡ್ತಾರೆ, ಉಳಂಗಿಲ್ಲ ಅಂದಾಗ ಅವ್ರ ಬಾಡಿ ವೇಸ್ಟ್ ಆಗಂಗಿಲ್ಲ, ಡೆತ್ ಡಿಕ್ಲೇರ್ ಮಾಡಿ ಅವ್ರ ಆರ್ಗನ್ ಡೊನೇಷನ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಇನ್ನೂ ಆಗ್ತಾ ಇಲ್ಲದ ಯಾಕಪ್ಪ ಅಂದ್ರೆ ಅವೇರ್ನೆಸ್ ಮೇನ್, ಪಬ್ಲಿಕ್ ಅವೇರ್ನೆಸ್. ಯಾಕಂದ್ರೆ ನಾವು ಕಿಡ್ನಿ ಬಹಳಷ್ಟು ಅದಕ್ಕೆ ಇದು ಇದಾವೆ, ಡಾಬೋಸ್ ಅಂತೀವಿ. ಅಂದ್ರೆ ಅವೇರ್ನೆಸ್ ಇಲ್ಲ, ಅಸಲ ಯಾರು ಡೊನೇಟ್ ಮಾಡಂಗೆ ಇಲ್ಲಪ್ಪ, ತಗೊಂಡು ಹೋಗ್ಬಿಡ್ತಾರೆ ಮನೆಗೆ ಡೆತ್ ಮಾಡಿ ಡಿಕ್ಲೇರ್ ಮಾಡ್ಕೊಂಡು. ಅದಕ್ಕೆ ಇದು ನಾವು ನೀವು ಎಲ್ಲರೂ ಕೂಡ್ಕೊಂಡು ಇದನ್ನ ಅವೇರ್ನೆಸ್ ಮಾಡಿದೀವಿ. ಗವರ್ಮೆಂಟ್ ಆಲ್ರೆಡಿ ಇದ್ರ ಬಗ್ಗೆ ಬಹಳಷ್ಟು ಪರಿಶ್ರಮ ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಜೀವ ಸಾರ್ಥಕತೆ ಅಂತ ಒಂದು ಅಂಡರ್ ಗವರ್ಮೆಂಟ್ ಟ್ರಸ್ಟ್ ಜೀವ ಸಾರ್ಥಕತೆ ಅಂತ ಆರ್ಗನೈಸೇಷನ್ ಇದೆ. ಅವ್ರು ಇದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಡಿಸಿಷನ್ ಅನ್ನೋದು ಎಲ್ಲಾನು ಗವರ್ನಿಂಗ್ ಬಾಡಿ ಅದು. ಅದಕ್ಕೆ ಇವತ್ತು ನಾವು ಖುಷಿಯಾಗಿ ಹೇಳಬಯಸೋದು ಏನಂದ್ರೆ, ಇಷ್ಟು ದಿವಸ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನಾವು ಬೆಂಗಳೂರು ಹೈದರಾಬಾದ್ ಪುಣೆ ಬಾಂಬೆ ಬಿಜಾಪುರದಿಂದ ಪೇಷಂಟ್ಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಬರ್ತಿದ್ದೀರಿ. ಬಟ್ ಇವತ್ತು ನಾವು ಖುಷಿಯಾದ ವಿಷಯ ಏನಂತಂದ್ರೆ, ನಾವು ಲಾಸ್ಟ್ ಫೆಬ್ರವರಿ ಫಸ್ಟ್ಗೆ ನಾವು ನಮ್ಮ ಬಿಜಾಪುರದಲ್ಲಿ ಫಸ್ಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದೀವಿ. ಅದಕ್ಕೆ ನಮ್ಮ ಹಾರೋಗೇರಿ ತಾಲೂಕಿಂದು ಬೆಳಗಾವಿ ಜಿಲ್ಲೆಯ ಸಚಿನ್ ಅಂತ ಹೇಳಿ ಮತ್ತು ಅವರ ಅಜ್ಜಿ ಕಿಡ್ನಿ ದಾನ ಮಾಡಿದ್ರು. ಸಕ್ಸಸ್ಫುಲ್ ಆಗಿ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದೀವಿ. ಮತ್ತೆ ಬಹಳಷ್ಟು ಎಕನಾಮಿಕಲಿ ಮಾಡ್ತಾ ಇದೀವಿ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಅದನ್ನ ಹೇಳ ಬಯಸ್ತೀನಿ. ಆಮೇಲೆ ಬೋತ್ ಮದರ್ ಅಜ್ಜಿ ಮತ್ತು ಪೇಷಂಟ್ ತುಂಬಾ ಚೆನ್ನಾಗಿದ್ದಾರೆ, ಹೆಲ್ದಿ ಆಗಿದ್ದಾರೆ. ಇವತ್ತು ಅವ್ರನ್ನ ಊರಿಗೆ ಕಳಿಸ್ತಾ ಇದೀವಿ. ಅದಕ್ಕೆ ತಮ್ಮೆಲ್ಲರೂ ಕರೆದು ಹೇಳ್ಕೊಂಡು ಇದ್ರ ಬಗ್ಗೆ ತಾವು ಜನರಲ್ ಸ್ವಲ್ಪ ಪಬ್ಲಿಕ್ ಅವೇರ್ನೆಸ್ ಮೂಡಿದ್ರೆ ಇದ್ರ ಸದುಪಯೋಗ ಎಲ್ಲರೂ ಪಡ್ಕೋತಾರ ಅಂತ ಹೇಳ ಬಯಸ್ತೀನಿ. ಯಾಕಂದ್ರೆ ಯಶೋಧ ಆಸ್ಪತ್ರೆ ಇದು ಹಳೆ ಆಸ್ಪತ್ರೆ, ನಿಮ್ಗೆ ಗೊತ್ತಿದ್ದಾಗ ನಮ್ಮ ಕೆ ಎಚ್ ಬಿ ಕಾಲೇಜಲ್ಲಿ ಇತ್ತು. ಟ್ರಾನ್ಸ್ಪ್ಲಾಂಟ್ ಸಲಹೆ ಈ ಹಾಸ್ಪಿಟಲ್ ನಾವು ರೆಡಿ ಮಾಡಿದ್ದೀವಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಅಂದ್ರೆ ಇದರಲ್ಲಿ ನಮ್ಮ ಸುಸಜ್ಜಿತವಾದ ಆಪರೇಷನ್ ಥಿಯೇಟರ್ಸ್ ಮತ್ತೆ ಟ್ರಾನ್ಸ್ಪ್ಲಾಂಟ್ ಸಲಹೆ ಸಪರೇಟ್ ವಾರ್ಡ್ ಐ ಸಿ ಯು ಇದೆ. ಮತ್ತೆ ಅದಕ್ಕೆ ಆದಂತ ಎಲ್ಲ ಟೀಮ್ ಇದೆ, ನಮ್ಮ ಸರ್ಜನ್ಸು ಪ್ಲಸ್ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಹೆಡ್ ನಮ್ಮ ಡಾಕ್ಟರ್ ಕಮಲಾ ನಮ್ಮ ವೈಫ್, ಮತ್ತೆ ಬೇರೆ ಬೇರೆ ಗುಲ್ಬರ್ಗ ಮತ್ತು ಬೆಂಗಳೂರು ಹುಬ್ಳಿಯಿಂದ ಸಹಿತ ಟೀಮ್ ಎನಿ ಟೈಮ್ ಎಮರ್ಜೆನ್ಸಿ ಇದ್ದಾಗ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. ಅದರಲ್ಲಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತೀವಿ ಅಂದ್ರೆ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಐದನೇ ಸ್ಟೇಜು ನಮ್ಮ ದೇಶದಲ್ಲಿ ತುಂಬಾ ಜಾಸ್ತಿ ಆಗ್ತದೆ. ಮತ್ತು ಶುಗರ್ ಮತ್ತು ಬಿ ಪಿ ಸಮಸ್ಯೆ ಜಾಸ್ತಿ ಆಗೋದ್ರಿಂದ ನಿಮಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಪ್ರತಿ ವರ್ಷ ನಾವು 2.5-3 ಲಕ್ಷ ಜನಕ್ಕೆ ಡಯಾಲಿಸಿಸ್ ಇನಿಷಿಯೇಟ್ ಮಾಡ್ಬೇಕಾಗ್ತದೆ ದೇಶದಲ್ಲಿ. ಆದ್ರೆ ನಮ್ಮಲ್ಲಿ ಅಷ್ಟು ಫೆಸಿಲಿಟಿ ಇಲ್ರಿ. ಮತ್ತೆ ಇದರಲ್ಲಿ ನಾವು ಕಿಡ್ನಿ ಕಸಿ ಮಾಡೋದು 7,000-8,000 ಮಂದಿಗೆ. ನಾವು ತಾವ್ ಇಮ್ಯಾಜಿನ್ ಮಾಡಬಹುದು ಅಂದ್ರೆ ಹುಡುಗರಿಗೆ ಏನಾಗ್ತದೆ ಅಂತ. ಇದರಲ್ಲಿ ಒಂದು 10% ಮಂದಿ ಮಾತ್ರ ಡಯಾಲಿಸಿಸ್ ಫೆಸಿಲಿಟಿ ಕಂಟಿನ್ಯೂ ಮಾಡ್ತಾರೆ, ಉಳಿದವರೆಲ್ಲ ಯಾವುದೇ ಕಾರಣದಿಂದ ಬಿಟ್ಟು ತೊಂದರೆಯಿಂದ ಸಾವನ್ನಪ್ಪುತ್ತಾರೆ. ಅದಕ್ಕೆ ನಮ್ಮ ಬಿಜಾಪುರದಲ್ಲಿ ನಾವು 2006 ಈ ಕಿಡ್ನಿ ರೋಗಗಳಿಗೆ ಚಿಕಿತ್ಸೆ ಕೊಡ್ತಾ ಬಂದಿದ್ದೀವಿ. ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ ಮುಂಚೆ. ಯಾಕಂದ್ರೆ ಇವತ್ತು ಕಿಡ್ನಿ ಪ್ರಾಬ್ಲಮ್ ಬಂದು ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಆಯ್ತು ಅಂದ್ರೆ ನಮ್ಮ 3 ರಸ್ತೆ ಇರ್ತಾವೆ, ಒಂದು ಹಿಮೋಡಯಾಲಿಸಿಸ್, ಇನ್ನೊಂದು ಪೆರಿಟೋನಲ್ ಡಯಾಲಿಸಿಸ್ ಅಂತೀವಿ. ಬಟ್ ಕ್ಯೂರ್ ಏನಪ್ಪಾ ಅಂದ್ರೆ ಇವತ್ತಿನ ಮಟ್ಟಿಗೆ ಜಗತ್ತಿನಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಕಿಡ್ನಿ ಫೇಲ್ಯೂರ್ ಪರ್ಮನೆಂಟ್ ಆದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಈ ಕಿಡ್ನಿ ಕಸಿ ಮಾಡೋದು ಅಂತೀವಿ. ಇದರಲ್ಲಿ ಮತ್ತೆ 2 ತರನಾದ ಇರ್ತಾವೆ. ಒಂದು ಲೈವ್ ರಿಲೇಟೆಡ್ ಅಂತೀವಿ ಅಂದ್ರೆ ಸಂಬಂಧಿಕರು ಕಿಡ್ನಿ ಕೊಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡೋದು, ಮತ್ತೆ ಇನ್ನೊಂದು ಕೆಡವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತೀವಿ ಅಂದ್ರೆ ಡಿಸೀಸ್ ಡೋನರ್ ಅಂತೀವಿ. ಯಾರಾದರೂ ಇದು ಬ್ರೈನ್ ಡೆತ್ ಆಕ್ಸಿಡೆಂಟ್ ಅಲ್ಲಿ ಅಥವಾ ಸ್ಟ್ರೋಕ್ ಆಗಿ ಅವರು ಬ್ರೈನ್ ಪರ್ಮನೆಂಟ್ ಡ್ಯಾಮೇಜ್ ಆಗಿರ್ತೈತಿ, ಅವ್ರಿಗೆ ಇನ್ನೇನು ಉಳಿಯಂಗಿಲ್ಲ, ಓನ್ಲಿ ವೆಂಟಿಲೇಟರ್ ಮೇಲೆ ಅವ್ರು ಬದುಕ್ತಿರ್ತಾರೆ, ಅಂಥವ್ರು ಅಂಗಾಂಗ ದಾನ ಮಾಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಒಂದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ನಿಮ್ಗೆ ಗೊತ್ತು, ನಾ ಹೇಳಿದೆ 3 ಲಕ್ಷ ವರ್ಷಕ್ಕೆ ನಮ್ಮ ದೇಶದಲ್ಲಿ ನಾವು ಡಯಾಲಿಸಿಸ್ ಸ್ಟೇಜ್ ಹೋಗ್ತಾರೆ, ಅದರಲ್ಲಿ ನಾವು 7,000-8,000 ಮಂದಿಗೆ ಮಾಡ್ತಾ ಇದೀವಿ ಟ್ರಾನ್ಸ್ಪ್ಲಾಂಟ್. ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಕ್ಯೂರ್ ಕಿಡ್ನಿ ಡಿಸೀಸ್ಗೆ. ಯಾಕಂದ್ರೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೇಕಂದ್ರೆ ಟ್ರಾನ್ಸ್ಪ್ಲಾಂಟ್ ಒಂದೇ ಪಾಸಿಬಲ್.
ಡಯಾಲಿಸಿಸ್ ಮೇಲೆ ಬಹಳಷ್ಟು ಮಾರ್ಬಿಡಿಟಿ ಮಾರ್ಟಾಲಿಟಿ ಇರ್ತೈತ್ರಿ. ಯಾಕೆ ಪ್ರತಿ ದಿವಸ ವಾರದಾಗ ಎರಡು ಸಲ ಮೂರು ಸಲ ಅವ್ರು ಡಯಾಲಿಸಿಸ್ ಬರಬೇಕು, ಅವ್ರ ಮನೆಯವರು ಬರಬೇಕು ಅವ್ರ ಜೊತೆ. ಹಿಂಗಾಗಿ ಬಹಳಷ್ಟು ಮಂದಿ ಡ್ರಾಪ್ ಔಟ್ ಆಗಿ ಬಹಳಷ್ಟು ಡೆತ್ಗಳಾಗ್ತವೆ. ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಈಸ್ ದ ಸೊಲ್ಯೂಷನ್ ಫಾರ್ ಕಿಡ್ನಿ ಎಂಡ್ ಸ್ಟೇಜ್ ಕಿಡ್ನಿ ಫೇಲ್ಯೂರ್ ಅಂತೀವಿ. ಬಟ್ ಇದಕ್ಕೆ ಏನು ಸಮಸ್ಯೆ ಬರ್ತಾ ಇದೆ ನಮ್ಮ ದೇಶದಲ್ಲಿ, ನಾವು ಏಳು ಸಾವಿರದಿಂದ 8,000 ಯಾಕೆ ವರ್ಷಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, 3 ಲಕ್ಷ ಮಂದಿ ಡಯಾಲಿಸಿಸ್ ಬೇಕಾದರೂ ಸಹಿತ ಅಂದರೆ ಮೇನ್ ಡೋನರ್ ಇಶ್ಯೂ ಇದೆ ರೀ, ಅಂದರೆ ಡೊನೇಷನ್ ಪ್ರಾಬ್ಲಮ್. ಯಾಕಂದ್ರೆ ಲೈವ್ ರಿಲೇಟೆಡ್ ಮ್ಯಾಚಿಂಗ್ ಒಂದು ಆಗಬೇಕಲ್ಲ. ಯೂಶಲಿ ಮೋಸ್ಟ್ ಆಫ್ ದಿ ಟೈಮ್ ನಾವು ಏನು ಮಾಡ್ತೀವಿ, ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಅಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಮಾಡೋದು, ಮತ್ತೆ ರಿಲೇಟೆಡ್ ಆಗಿ ಕೊಡಬೇಕಾಗುತ್ತೆ. ಅದಕ್ಕೆ ಇದು ಇದು ಸಮಸ್ಯೆ ಬರೋದಂದ್ರೆ ಮ್ಯಾಚಿಂಗ್ ಮನೆಯಲ್ಲಿ ಇರಲಿಂಗಿಲ್ಲ, ಕೆಲವೊಮ್ಮೆ ಎಲಿಜಿಬಲ್ ಡೋನರ್ ಇರಂಗಿಲ್ಲ. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.